ಕೊಟ್ಟೂರು ಶ್ರೀ ಬಸವೇಶ್ವರ ಜಾತ್ರೆಯ ಪಾದಯಾತ್ರೆಗೆ ಚಾಲನೆ ನೀಡಿದ ಶಾಸಕ ಡಾ ಚಂದ್ರಲಮಾಣಿ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಆರನೇ ವರ್ಷದ ಶ್ರೀ ಕೊಟ್ಟೂರು ಬಸವೇಶ್ವರ ಜಾತ್ರಾ ನಿಮಿತ್ತ ಪಾದಯಾತ್ರೆಗೆ ಶಾಸಕ ಡಾ ಚಂದ್ರಲಮಾಣಿ ಚಾಲನೆ ನೀಡಿದರು. ನಿನ್ನೆ 1/3/2024 ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಡಕೊಳ ಗ್ರಾಮದಿಂದ ಶ್ರೀ ಕ್ಷೇತ್ರ ಕೊಟ್ಟೂರು ಬಸವೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಹೊರಟ ಭಕ್ತಾದಿಗಳಿಗೆ ಹಸಿರು ನಿಶಾನೆ ತೋರಿಸಿ ನಿನ್ನೆ 1/3/2024 ಸಾಯಂಕಾಲ 4:30 ಶಾಸಕ ಡಾ ಚಂದ್ರಲಮಾಣಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಡಕೊಳ ಗ್ರಾಮದ ಸಮಸ್ತ ಕೊಟ್ಟೂರು ಬಸವೇಶ್ವರ ಭಕ್ತಾದಿಗಳು, ಹಿರಿಯರು ಹಾಗೂ ಯುವಕರೆಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸವರಾಜ ನವಲಗುಂದ, ಎನ್ಕೆಎಸ್ ಟಿವಿ 4 ನ್ಯೂಸ್, ಶಿರಹಟ್ಟಿ. ಸತತ ಏಳನೇ ವರ್ಷದಿಂದ ಮಲ್ಲೇಶ್ ಅಣ್ಣವರು ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇವತ್ತಿನ ದಿನ ಕಡಕೊಳ ಗ್ರಾಮದಿಂದ ಈ ಪಾದಯಾತ್ರೆಯನ್ನ ಪ್ರಾರಂಭಿಸಲಿಕ್ಕೆ ಬಂದಂಥ ಎಲ್ಲ ನಮ್ಮ ಹಿರಿಯರಿಗೆ, ವೇದಿಕೆ ಮೇಲೆ ರಾಸಿನಿರುವಂಥ ಸುನೀಲ್ ಅಣ್ಣವರು, ಬಿ ಡಿ ಪಲ್ಲೇಸ್ ಅವರು, ಶಂಕರಣ್ಣ ಮರಾಠ ಅವರು, ಗಂಗಾಧರ್ ಮೆಣಸಿಕಾಯಣ್ಣವರು, ನಮ್ಮ ಕುಂಚಿಗೇರಿ ಸಾವುಕಾರ ಅವರೇ ಮತ್ತು ಶರಣಪ್ಪಣ್ಣ ಅವರೇ, ಅಕ್ಕವರು ನಮ್ಮ ಅಧ್ಯಕ್ಷರ ಅಕ್ಕರವರೇ, ಸಿದ್ದಣ್ಣ ಅವರೇ ಮತ್ತು ನಮ್ಮ ಸಿಡಿಪಿ ಅಧಿಕಾರಿಗಳೇ ಮತ್ತು ಎಲ್ಲ ನಮ್ಮ ಕೊಟ್ಟೂರು ಬಸವೇಶ್ವರ ಎಲ್ಲ ಭಕ್ತಾದಿಗಳಿಗೂ, ನಮಗೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಕೋರಿ ಇವತ್ತು ಶ್ರೀ ಕೊಟ್ಟೂರು ಬಸವೇಶ್ವರನ ಪಾದಯಾತ್ರೆಯನ್ನ ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯವರು ಸಹಿತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಿಂದ ಇಲ್ಲಿಂದನೇ ಹಾದು ಹೋಗ್ತಾರೆ ಭಾಳಷ್ಟು ಜನ ಭಕ್ತಾದಿಗಳು. ಅದೇ ಥರ ಇವತ್ತು ಸಹಿತ ಆಲ್ರೆಡಿ ನಮ್ಮ ಕಡಕೊಳ ಗ್ರಾಮದಲ್ಲಿ ಯಳವತ್ತಿ ಮಾಡಳಿಯಿಂದ ಬಂದಂಥ ಭಕ್ತರು ಸಹಿತ ನಮ್ಮ ಕಡಕೊಳ ಗ್ರಾಮದಲ್ಲಿ ಇದ್ದಾರೆ. ಅದೇ ಥರ ಇವತ್ತು ಇಲ್ಲಿ ಬರುವಂಥ ಭಕ್ತರು, ಇವತ್ತು ಸಾಯಂಕಾಲ ಎಷ್ಟು ಜನ ಭಕ್ತರು ಬರ್ತಾರೆ ಅವರಿಗೆ ಅಲ್ಲೇ ಪ್ರಸಾದದ ವ್ಯವಸ್ಥೆ, ಜೊತೆಯಲ್ಲಿ ಇಲ್ಲಿಂದ ನಮ್ಮ ಕಡಕೊಳ ಗ್ರಾಮದ ಎಲ್ಲ ಸದ್ಭಕ್ತರು ಸಹಿತ ಇವತ್ತಿನ ದಿನ ಒಂದು ಪಾದಯಾತ್ರೆಯ ಮುಖಾಂತರ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರ ಪ್ರಯಾಣ ಅತ್ಯಂತ ಸುಖಕರವಾಗಿರಲಿ, ಅದರ ಜೊತೆಯಲ್ಲಿ ಭಾಳಷ್ಟು ಅವರು ಹೋಗುವಂಥ ದಾರಿಯಲ್ಲಿ ಎಲ್ಲರೂ ಕೂಡಿಕೊಂಡು ಯಾರನ್ನ ಹಿಂದೆ ಮುಂದೆ ಬಿಡಲಾರ್ದೇ ತಾವೆಲ್ಲರೂ ಏನು ಎಷ್ಟು ಜನ ಹೋಗ್ತಾ ಇದ್ದೀರಿ ತಾವೆಲ್ಲರೂ ಕೂಡಿಕೊಂಡು ಒಳ್ಳೆಯ ರೀತಿಯಿಂದ ಆ ಪ್ರಯಾಣ ಆಗಲಿ ಮತ್ತು ತಾವು ಏನು ಹರಿಕೆಯನ್ನು ಹೊತ್ತಿದ್ದೀರಿ ಆ ಹರಿಕೆ ಶ್ರೀ ಕೊಟ್ಟೂರು ಬಸವೇಶ್ವರವರು ಅದನ್ನು ನಿಮಗೆ ಆಶೀರ್ವಾದ ಮಾಡಲಿ. ಅದರ ಜೊತೆಯಲ್ಲೂ ಸಹಿತ ನಾವು ನಿಮ್ಮ ಮುಖಾಂತರ ನಮಗೂ ಸಹಿತ ಆ ಕೊಟ್ಟೂರು ಬಸವೇಶ್ವರ ಆಶೀರ್ವಾದ ಮಾಡಲಿ ಅಂತ ನಿಮ್ಮೆಲ್ಲರ ಏನು ಇವತ್ತು ಹೋಗ್ತಾ ಇದ್ದೀರಿ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ನಮ್ಮ ಎಲ್ಲ ನಮ್ಮ ಹಿರಿಯರು ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ತಮಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.